ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ದೊಡ್ಡ ಬ್ಯಾನರ್ನ ಸಿನಿಮಾ ದೆಹಲಿಯಲ್ಲಿ ಸಿದ್ಧ ಆಗ್ತಾ ಇದೆ. ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ಮಾಪಣೆ ಎಲ್ಲವೂ ಕೂಡ ದೆಹಲಿಯಿಂದಲೇ ಆಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗೋದು ಫೈನಲ್ ಆಗಿದೆ. ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿತ್ತು, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗುತ್ತೆ ಅಂತ. ಮೈತ್ರಿ ಫೈನಲ್ ಆಗಿದೆ ಅಂತಲೂ ಸುವರ್ಣ ನ್ಯೂಸ್ ನಿನ್ನೆ ಬ್ರೇಕ್ ಮಾಡಿತು. ಸೆಪ್ಟೆಂಬರ್ 13ಕ್ಕೆ ದೆಹಲಿಯಲ್ಲಿ ಮೈತ್ರಿ ಅಧಿಕೃತ ಘೋಷಣೆಯಾಗಲಿದೆ. ಜೆ ಪಿ ನಡ್ಡಾ ಜೊತೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಮೇ ತಿಂಗಳ ಕೊನೆಯಲ್ಲಿ ಈ ಮಾತುಕತೆ ಆರಂಭ ಆಗಿದ್ದು, ಮೇ ತಿಂಗಳ ಅಂತ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು. ಅಲ್ಲಿ ಮೊದಲ ಬಾರಿಗೆ ಮೈತ್ರಿ ಮಾತುಕತೆ ನಡೆದಿತ್ತು. ಅಮಿತ್ ಶಾ ಜೆ ಡಿ ಎಸ್ ಅನ್ನು ಬಿಜೆಪಿಯೊಳಗೆ ವಿಲೀನ ಮಾಡಿಬಿಡಿ ಅಂದಿದ್ದರು. ಆದರೆ ಕುಮಾರಸ್ವಾಮಿ ವಿಲೀನಕ್ಕೆ ಸಿದ್ಧ ಇಲ್ಲ, ಬೇಕಿದ್ರೆ ಮೈತ್ರಿ ಮಾಡಿಕೊಳ್ಳೋಣ ಅಂತ ಅಮಿತ್ ಶಾ ಜೊತೆ ಸಭೆಯನ್ನು ನಡೆಸಿ ವಾಪಸ್ಸಾಗಿದ್ದರು. ಅದಾದ ನಂತರ ಮೇ ಅಂತ್ಯದಲ್ಲಿ ನಡೆದಂತಹ ಮಾತುಕತೆಯನ್ನು ಜುಲೈ 13ನೇ ತಾರೀಕು ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿತ್ತು. ಹೀಗೊಂದು ಮೈತ್ರಿ ಮಾತುಕತೆ ದೆಹಲಿ ಮಟ್ಟದಲ್ಲಿ ನಡೆದಿದೆ. ಅಮಿತ್ ಶಾರನ್ನು ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ ಅಂತ ಜುಲೈ 13ನೇ ತಾರೀಕು ಸಂಜೆ 5 ಗಂಟೆಗೆ ಸುವರ್ಣ ನ್ಯೂಸ್ ಪಾರ್ಟಿ ರೌಂಡ್ಸ್ನಲ್ಲಿ ಬ್ರೇಕ್ ಮಾಡಿದ ಸುದ್ದಿ. ಅದಾದ ನಂತರ ದೊಡ್ಡ ಚರ್ಚೆ ನಡೀತು. ಎಚ್ ಡಿ ಕುಮಾರಸ್ವಾಮಿ ಕೂಡ ವಿಧಾನಸಭೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ತಪ್ಪೇನು ಅನ್ನುವಂತಹ ಮಾತುಗಳನ್ನು ಆಡಿದರು. ಈಗ ಸೆಪ್ಟೆಂಬರ್ 4ಕ್ಕೆ ಎಚ್ ಡಿ ದೇವೇಗೌಡರು ಅಮಿತ್ ಶಾ ಅವರ ದೆಹಲಿಯ ಮನೆಗೆ ಹೋಗಿ ಅಲ್ಲಿ ನಡ್ಡಾ ಜೊತೆ ಚರ್ಚೆಯನ್ನು ಮಾಡಿ ಮೈತ್ರಿ ಮಾತುಕತೆಯನ್ನು ಫೈನಲ್ ಮಾಡಿಕೊಂಡಿದ್ದಾರೆ. ಹಾಗಾದರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ? 28 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಕ್ಕೆ ಜೆ ಡಿ ಎಸ್ ನಾಯಕರು ಪಟ್ಟಣ ಹಿಡಿದಿದ್ದಾರೆ. 6 ಕ್ಷೇತ್ರಗಳ ಪೈಕಿ, ಜೆ ಡಿ ಎಸ್ ಕೇಳಿದಂತಹ 6 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ಬಿಜೆಪಿ ಒಪ್ಪಿಕೊಂಡಿದೆ. ಇನ್ನು ಒಂದು ಕ್ಷೇತ್ರಕ್ಕಾಗಿ ಜೆ ಡಿ ಎಸ್ ನಾಯಕರು ಬಿಜೆಪಿಯ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದಿನ್ನೂ ಕೂಡ ಅಂತಿಮ ಹಂತಕ್ಕೆ ಬಂದಿಲ್ಲ. ಜೆ ಡಿ ಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳನ್ನು, ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಸೀಟ್ಗಳನ್ನು ಬಿಟ್ಕೊಡಬೇಕು ಅಂತ ಜೆ ಡಿ ಎಸ್ ನಾಯಕರು ಕೇಳ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ 4 ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ಅಮಿತ್ ಶಾ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಸನ, ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಬಿಟ್ಟುಕೊಡೋದಕ್ಕೆ ಈಗಾಗಲೇ ಫೈನಲ್ ಆಗಿದೆ. ಕೋಲಾರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಈ 3ರ ಪೈಕಿ ಒಂದು ಕ್ಷೇತ್ರ ಯಾವುದಾದ್ರೂ ಒಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ 2 ಕ್ಷೇತ್ರ ಬೇಕು ಅಂತ ಜೆ ಡಿ ಎಸ್ ಡಿಮ್ಯಾಂಡನ್ನು ಇಡ್ತಾ ಇದೆ. ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಜೆ ಡಿ ಎಸ್ಗೆ ಬಿಟ್ಟುಕೊಡೋದಕ್ಕೆ ಫೈನಲ್ ಆಗಿದೆ. ಕೋಲಾರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರದ ಪೈಕಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ನಿರ್ಧಾರ ಮಾಡಿದೆ. 4 ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟು ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಜೆ ಡಿ ಎಸ್ನ ಒಬ್ಬ ಅಭ್ಯರ್ಥಿಗೆ ಬಿಜೆಪಿಯ ಟಿಕೆಟ್ನಿಂದ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಜೆ ಡಿ ಎಸ್ನ ಒಬ್ಬ ನಾಯಕನಿಗೆ ಬಿಜೆಪಿ ಟಿಕೆಟ್ನ ಅಡಿಯಲ್ಲಿ ಈ ಯಾವುದಾದ್ರೂ ಒಂದು ಹಳೆ ಮೈಸೂರಿನ ಭಾಗದ ಕ್ಷೇತ್ರದಿಂದ, ಒಂದು ಕೋಲಾರ, ಚಿಕ್ಕಬಳ್ಳಾಪುರ ಅಥವಾ ತುಮಕೂರು, ಜೆ ಡಿ ಎಸ್ನ ಒಬ್ಬ ನಾಯಕ ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಯಾವ ಕ್ಷೇತ್ರ ಅದು ಅನ್ನೋದ್ರ ಬಗ್ಗೆ ಸೆಪ್ಟೆಂಬರ್ 13ನೇ ತಾರೀಕು ನಿರ್ಧಾರ ಆಗುತ್ತೆ. ಹಾಗಿದ್ರೆ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಅನ್ನೋದನ್ನು ಒಂದು ಸರಿ ನೋಡೋದಾದರೆ, ಹಾಸನ ಕಳೆದ ಬಾರಿ ಜೆ ಡಿ ಎಸ್ ಗೆದ್ದಿತ್ತು. ಪ್ರಜ್ವಲ್ ರೇವಣ್ಣ ಈಗ ಅನರ್ಹರಾಗಿದ್ದಾರೆ. ಅದನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡೋದಕ್ಕೆ ಬಿಜೆಪಿಯ ನಾಯಕರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಎರಡನೆಯದ್ದು ಮಂಡ್ಯ. ಸುಮಲತಾ ಗೆದ್ದಂತಹ ಕ್ಷೇತ್ರ, ಪಕ್ಷೇತರ ಅಭ್ಯರ್ಥಿಯಾಗಿ ಈಗ ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಆಶ್ಚರ್ಯ ಅಂದರೆ ಈ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಿಕೊಂಡಿದ್ದಾರೆ. ಆರಂಭದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು, ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ನಾಯಕರು ವಾದವನ್ನು ಮಂಡಿಸಿದ್ರು. ಆದರೆ ದೇವೇಗೌಡರು ಹಿಡಿದ ಪಟ್ಟಿಗೆ ಕೊನೆಗೂ ಬಿಜೆಪಿಯ ನಾಯಕರು ಒಪ್ಪಿಕೊಂಡಿದ್ದಾರೆ. ಮೂರನೇ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಡಿ ಕೆ ಸುರೇಶ್ ಅವರು ಗೆದ್ದಿರುವಂತಹ ಕ್ಷೇತ್ರ ಕಾಂಗ್ರೆಸ್ನಿಂದ, ಆ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡೋದಕ್ಕೆ ಬಿಜೆಪಿಯ ನಾಯಕರು ಒಪ್ಪಿಕೊಂಡಿದ್ದಾರೆ. ಇನ್ನು 3 ಕ್ಷೇತ್ರಗಳು, ಒಂದು ಕೋಲಾರ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ. ಈ 3 ಕ್ಷೇತ್ರಗಳಲ್ಲಿ ಯಾವುದನ್ನು ಬಿಟ್ಟುಕೊಡಬೇಕು ಅನ್ನೋದ್ರ ಚರ್ಚೆ ಇದೆ. ಒಂದನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡಲಾಗುತ್ತೆ, ಇನ್ನೊಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ನಾಯಕನಿಗೆ ಬಿಜೆಪಿಯ ಟಿಕೆಟ್ನಿಂದ ಸ್ಪರ್ಧೆಗೆ ಅವಕಾಶ ಕೊಡೋದು ಅಂತ.
ಒಂದು ಮೇ ತಿಂಗಳ ಆರಂಭದಲ್ಲಿ ಈ ಚರ್ಚೆ ನಡೆದದ್ದು. ಯಾಕೆ ದೇವೇಗೌಡರು ಆಗಿನಿಂದಲೂ ಕೂಡ ಒಪ್ಪಿರಲಿಲ್ಲ, ಸ್ವತಂತ್ರವಾಗಿನೇ ಸ್ಪರ್ಧೆ ಮಾಡ್ತೀನಿ ಅಂತ ದೇವೇಗೌಡರು ಹೇಳಿದ್ರು. ಏನಾಯಿತು ಈ ಮೂರು ತಿಂಗಳಲ್ಲಿ ಯಾಕೆ ಒಪ್ಪಿಕೊಂಡ್ರು? ಕಾರಣ ಒಂದೇದು, ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಈಗ ಜೆ ಡಿ ಎಸ್ ಬೇಕಾಗಿಲ್ಲ. ಇಂಡಿಯಾ ಮೈತ್ರಿಕೂಟದ ಮೊದಲ ಸಭೆ ಪಾಟ್ನಾದಲ್ಲಿ ನಡೆದಿತ್ತು, ಅಲ್ಲಿಗೂ ಆಮಂತ್ರಣ ಇರಲಿಲ್ಲ ಜೆ ಡಿ ಎಸ್ಗೆ. ಬೆಂಗಳೂರಿನಲ್ಲಿ ಎರಡನೇ ಸಭೆ ನಡೀತು, ಇಲ್ಲಿಗೂ ಆಮಂತ್ರಣ ಕೊಡಲಿಲ್ಲ. ಮೂರನೇ ಸಭೆ ಮುಂಬೈನಲ್ಲಿ ನಡೆದಾಗಲೂ ಕೂಡ ಆಮಂತ್ರಣ ಇಲ್ಲ. ಬೆಂಗಳೂರಿನಲ್ಲಿ ಸಭೆ ನಡೆಯುವ ಹೊತ್ತಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಧ್ಯೆ ಮೈತ್ರಿ ಆಗಬಹುದು ಅನ್ನೋ ಚರ್ಚೆಗಳಿದ್ವು. ಆ ಕಾರಣ ಒಂದಿತ್ತು, ಇಂಡಿಯಾದ ಮೈತ್ರಿಕೂಟದ ನಾಯಕರಿಗೆ ಕಾಂಗ್ರೆಸ್ ಬೇಕಾಗಿಲ್ಲ. ಮತ್ತೊಂದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿಧಾನಸಭೆಯಲ್ಲಿ ದಿಗ್ವಿಜಯವನ್ನು ಸಾಧಿಸಿದ ನಂತರ ಜೆ ಡಿ ಎಸ್ನ ಅವಶ್ಯಕತೆ ಅವರಿಗಿಲ್ಲ. 135 ಸ್ಥಾನಗಳನ್ನು ಗೆದ್ದವರಿಗೆ ಮೈತ್ರಿ ಪಕ್ಷದ ಅಗತ್ಯ ಏನಿದೆ? ಹಾಗಾಗಿ ಅವರಿಗೆ ಜೆ ಡಿ ಎಸ್ ಬೇಕಾಗಿಲ್ಲ. ಆ ಕಾರಣ ಎರಡೂ ಕಡೆಗೂ ಹೋಗದೇ ಇದ್ದರೆ, ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿಕೂಟಕ್ಕೂ ಹೋಗದೆ, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೂ ಹೋಗದೆ ತಟಸ್ಥವಾಗಿ ಉಳಿದು ಬಿಟ್ಟರೆ ಜೆ ಡಿ ಎಸ್ಗೆ ಅತಂತ್ರ ಸ್ಥಿತಿ ನಿರ್ಮಾಣವಾಗುತ್ತೆ ರಾಷ್ಟ್ರ ರಾಜಕಾರಣದಲ್ಲಿ. ಆ ಕಾರಣಕ್ಕೆ ಮೈತ್ರಿ ಆಗಲೇಬೇಕಾದಂತಹ ಅನಿವಾರ್ಯತೆ ಇತ್ತು. ಮತ್ತೊಂದು, ತಟಸ್ಥವಾಗಿ ಜೆ ಡಿ ಎಸ್ ಉಳಿದುಕೊಂಡ್ರೆ ಜೆ ಡಿ ಎಸ್ನ ಶಾಸಕರನ್ನು ಪಕ್ಷದಲ್ಲೇ ಉಳಿಸ್ಕೊಳ್ಳೋದು ಕಷ್ಟ. 5 ವರ್ಷಗಳ ಕಾಲ ಯಾವುದೇ ಅಧಿಕಾರ ಏನೂ ಇಲ್ಲದೆ ಏನು ಮಾಡೋದು ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಕಾಂಗ್ರೆಸ್ ಆಪರೇಷನ್ ಹಸ್ತವನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ತಟಸ್ಥವಾಗಿ ಉಳಿದರೆ ಪಕ್ಷವನ್ನು ಉಳಿಸಿಕೊಳ್ಳೋದು ಕಷ್ಟ ಅನ್ನೋದು ದೇವೇಗೌಡರಿಗೆ ಅರಿವಾಗಿತ್ತು. ಇದರ ಜೊತೆಗೆ ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರೆ ಪಕ್ಷಕ್ಕೆ ಅಧಿಕಾರ ಸಿಗುತ್ತೆ. ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಹೇಳಿದರು, ಅಧಿಕಾರ ಇಲ್ಲದೇ ಇದ್ದರೆ ನಾವೇನು ಮಾಡೋದು ಅಂತ. ಈ ಮೈತ್ರಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ಚುನಾವಣೆಗೆ ಅನೌನ್ಸ್ ಮಾಡಿದ್ದಾರೆ ಸರ್. ನಮ್ದೇನು ಅಭ್ಯಂತರ ಏನಿಲ್ಲ, ಹೊಸೇನಲ್ಲ, ಹೊಸ ಸುದ್ದಿನೂ ಅಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ, ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಚೆನ್ನಾಗಿರ್ಲಿ, ಹಿಂದೆ ಮಾಡಿಲ್ವಂದ್ರೆ ಹಿಂದೆನೂ ಮಾಡಿದೆ, ತಪ್ಪೇನಿಲ್ಲ. ಅವ್ರವ್ರ ಸರ್ವೈಲ್ಗೆ ಏನಾದ್ರು ಮಾಡ್ಕೊಳ್ಳಿ ಬಿಡಿ. ಬಟ್ ಏನಪ್ಪ ಅಂದ್ರೆ, ನನಗೆ ಅವ್ರ ಸಿದ್ಧಾಂತ ಹೆಂಗ್ ವರ್ಕೌಟ್ ಆಗ್ತದೆ ನನಗೆ ಗೊತ್ತಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಪ್ರಶಾಂತ್ ನಾಥು ಅವರಿಂದ ನಾನು ಉತ್ತರವನ್ನು ತೆಗೆದುಕೊಳ್ತೀನಿ. ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ದೆ ಪ್ರಶಾಂತ್ ನಾಥು. ಮೈತ್ರಿಯ ಮಾತುಕತೆಗಳು ನಡೀತಾ ಇದ್ದಾವೆ ಅಂತ ಜುಲೈ 13ರಂದು ಈ ಸುದ್ದಿಯನ್ನು ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿತು. ಅದು ಪ್ರಶಾಂತ್ ನಾಥು ಅವರ ಕೊಟ್ಟ ಸುದ್ದಿ. ಸೆಪ್ಟೆಂಬರ್ 4ರಂದು ದೇವೇಗೌಡರು ಅಮಿತ್ ಶಾ ಮನೆಯಲ್ಲಿ ಸಭೆಯನ್ನು ಮಾಡಿದ್ದಾರೆ, ಮೈತ್ರಿ ಫೈನಲ್ ಆಗಿದೆ ಅಂತ. ನಿನ್ನೆ ಪ್ರಶಾಂತ್ ನಾಥು ಈ ಸುದ್ದಿಯನ್ನು ಬ್ರೇಕ್ ಮಾಡಿದರು. ಇವತ್ತು ಎಲ್ಲ ಕನ್ನಡ ಪತ್ರಿಕೆಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಇದು ದೊಡ್ಡ ಸುದ್ದಿ. ನಾನು ಪ್ರಶಾಂತ್ ನಿಮಗೆ ಪ್ರಶ್ನೆ, ಮೊದಲ ಪ್ರಶ್ನೆ, ದೇವೇಗೌಡರು ಮೇ ಅಂತ್ಯದಲ್ಲಿ ಈ ಮಾತುಕತೆಯನ್ನು ಕುಮಾರಸ್ವಾಮಿ ಆರಂಭ ಮಾಡಿದರು. ಸೆಪ್ಟೆಂಬರ್ 4 ಇಲ್ಲಿಯವರೆಗೆ 2.5-3 ತಿಂಗಳ ಕಾಲ ಯಾಕೆ ಒಪ್ಪಿರಲಿಲ್ಲ? ಕೊನೆಯಲ್ಲಿ ದೇವೇಗೌಡರು ಒಪ್ಪಿಕೊಂಡಿದ್ದಾದರೂ ಯಾಕೆ? ನಾವು ಒಂದಷ್ಟು 5 ರೀಸನ್ ಕೊಟ್ಟೆ, ಅದನ್ನು ಬಿಟ್ಟು ಬೇರೆ ಏನಿರಬಹುದು ಅಂತ. ಶಶಿಶೇಖರ್ ನೋಡಿ, ರಾಜಕಾರಣದಲ್ಲಿ ಐಡಿಯಾಲಜಿಕಲ್ ಪ್ರಿಫರೆನ್ಸಸ್ ಬೇರೆ ಇರುತ್ತೆ, ಪೊಲಿಟಿಕಲ್ ಇನ್ಎವಿಟೆಬಿಲಿಟಿ ಬೇರೆ ಇರುತ್ತೆ. ಆದರೆ ನಿಮ್ಮ ಸೈದ್ಧಾಂತಿಕವಾಗಿರ್ತಕ್ಕಂಥ ನಿಮಗಿಷ್ಟದ ಸಂಗತಿಗಳು ಬೇರೆ ಇರಬಹುದು, ಆದರೆ ರಾಜಕೀಯ ಅನಿವಾರ್ಯತೆಗಳು ಅಂತಕ್ಕಂಥದ್ದು ಅನೇಕ ಬಾರಿ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿಯಾಗ್ತವೆ. ಪ್ರಾಯಶಃ ದೇವೇಗೌಡರಿಗೆ ಮೇ 13ರ ಫಲಿತಾಂಶ ಬಂದಾಗ ತಕ್ಷಣಕ್ಕಿಲ್ಲ ನಾವು ಬಿ ಜೆ ಪಿ ಜೊತೆ ಹೋಗಬೇಕು ಅಂತಕ್ಕಂಥದ್ದರ ಬಗ್ಗೆ ಒಪ್ಪಿಗೆ ಇರಲಿಲ್ಲ. ಕುಮಾರಸ್ವಾಮಿಯವ್ರಿಗೂ ಒಪ್ಪಿಗೆ ಇತ್ತು, ಇಲ್ಲ ನಾವು ಬಿ ಜೆ ಪಿ ಜೊತೆ ಹೋಗಬೇಕು, ಇಲ್ಲವಾದಲ್ಲಿ ಪಕ್ಷ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ಕಳೆದ 1-2 ತಿಂಗಳಲ್ಲಿ ನನಗನ್ಸುತ್ತೆ ಕುಮಾರಸ್ವಾಮಿ ದೇವೇಗೌಡರನ್ನು ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲ ನಾವು ಈಗ ಹೋಗದೇ ಇದ್ದರೆ, ಲೋಕಸಭಾ ಚುನಾವಣೆಯಲ್ಲಿ ನಾವು ಬಿ ಜೆ ಪಿ ಜೊತೆ ಹೋಗದೇ ಇದ್ದರೆ ಪ್ರಬಲರಾಗ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಮತವನ್ನು ಇನ್ನಷ್ಟು ಸೆಳೀತಾರೆ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ಸನ್ನು ಒಡೆಯುವ ಪ್ರಯತ್ನವನ್ನು ಮಾಡುತ್ತೆ ಅಂತಕ್ಕಂಥದ್ದು
ಕುಮಾರಸ್ವಾಮಿ ದೇವೇಗೌಡರಿಗೆ ಮನವರಿಕೆ ಮಾಡಿಕೊಟ್ಟ ನಂತರ ನನಗನ್ಸುತ್ತೆ ದೇವೇಗೌಡರು ಅಮಿತ್ ಶಾ ನಿವಾಸಕ್ಕೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಅದರ್ವೈಸ್ ಕಳೆದ ನೀವು ಅಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವ್ರ ಜೊತೆ ಹೋಗಿ ದೇವೇಗೌಡರು ಹೇಳ್ತಾರೆ ಅದು ನನಗೆ ಇಷ್ಟ ಇರಲಿಲ್ಲ, ನನ್ನನ್ನು ಕೇಳದೆ ಕುಮಾರಸ್ವಾಮಿ ಹೋಗಿ ಮೈತ್ರಿಯನ್ನು ಮಾಡಿಕೊಂಡ್ರು ಅನ್ನೋದನ್ನು ದೇವೇಗೌಡರು ಹೇಳ್ತಾರೆ. ಅನೇಕ ಅವರು ವಿರೋಧಿಗಳು ಇದನ್ನು ಒಪ್ಪಲ್ಲ, ಇಲ್ಲ ಅಪ್ಪ ಮಗ ಇಬ್ಬರೂ ಒಂದೇ ಇರ್ತಾರೆ ಆದರೆ ಆ ರೀತಿ ಮಾತನಾಡ್ತಾರೆ ಅಂತಕ್ಕಂಥದ್ದು. ಆದರೆ ಇಲ್ಲಿವರೆಗೆ ದೇವೇಗೌಡರು ಎಂದೂ ಕೂಡ ಹೋಗಿ ಬಿ ಜೆ ಪಿ ನಾಯಕರ ಜೊತೆ ಚರ್ಚೆ ಮಾಡೋದಾಗಲಿ ಬಿ ಜೆ ಪಿ ನಾಯಕರ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಇವನ್ ಸೋನಿಯಾ ಗಾಂಧಿಯವರ ಮನೆಗೂ ಕೂಡ ಈವರೆಗೆ ದೇವೇಗೌಡರು ಹೋಗಿಲ್ಲ ಇಷ್ಟು ವರ್ಷದ ರಾಜಕಾರಣದಲ್ಲಿ. ನನಗೆ ನೆನಪಿರುವ ಪ್ರಕಾರ ಕಳೆದ 15 ವರ್ಷಗಳಲ್ಲಿ ನೀವು ಅಂದರೆ ಅವರು ಸೀತಾರಾಮ್ ಕೇಸರಿ ಜೊತೆ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಸೀತಾರಾಮ್ ಕೇಸರಿ ಅಧ್ಯಕ್ಷರಾಗಿದ್ದರು. ಆವಾಗ ಸೀತಾರಾಮ್ ಕೇಸರಿಯವ್ರಿಗೂ ದೇವೇಗೌಡರು ವೈಮನಸ್ಸು ಶುರುವಾದ ನಂತರವೇ ದೇವೇಗೌಡರು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಬೇಕಾಯಿತು. ಅದಾದ ನಂತರವೂ ಕೂಡ ಎಂದೂ ದೇವೇಗೌಡರು ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಹೋಗಿದ್ದರ ಉಲ್ಲೇಖಗಳು ಅಥವಾ ಉದಾಹರಣೆಗಳಿಲ್ಲ. 2009 ಚುನಾವಣೆಯ ಫಲಿತಾಂಶದ ಹಿಂದಿನ ದಿನ ಒಂದು ಸಲ ಕುಮಾರಸ್ವಾಮಿ ಸೋನಿಯಾ ಗಾಂಧಿಯವ್ರ ಜೊತೆ ಮಾತುಕತೆ ನಡೆದದ್ದು ಬಿಟ್ಟರೆ ಕಾಂಗ್ರೆಸ್ ನಾಯಕರೇ ದೇವೇಗೌಡರ ಮನೆಗೆ ಎಡತಾಕಿದ್ದು ಹೆಚ್ಚು. ಆದರೆ ಈ ಬಾರಿ ನನಗನ್ಸುತ್ತೆ ಒಂದು ರಾಜಕೀಯ ಅನಿವಾರ್ಯತೆ ದೇವೇಗೌಡರಿಗೆ, ದೇವೇಗೌಡರ ಕುಟುಂಬಕ್ಕೆ ಮತ್ತು ದೇವೇಗೌಡರ ಕಾರಣದಿಂದ ಒಂದು ಅಸ್ತಿತ್ವ ಕಂಡುಕೊಂಡಿರುವ ಪ್ರಸ್ತುತತೆ ಉಳಿಸ್ಕೊಂಡಿರುವ ಪಕ್ಷಕ್ಕೆ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಪ್ರಶಾಂತ್, ಈ ಮೈತ್ರಿಯ ಅನಿವಾರ್ಯತೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಗೆ ಮಾತ್ರ ಇತ್ತ ಅಥವಾ ರಾಜ್ಯ ಬಿ ಜೆ ಪಿಗೂ ಮೈತ್ರಿಯ ಅನಿವಾರ್ಯತೆ ಇತ್ತ ಅಂತ? ಯಾಕಂದರೆ ವಿಧಾನಸಭಾ ಚುನಾವಣೆಯನ್ನು ಇಷ್ಟು ಹೀನಾಯವಾಗಿ ಸೋತಂತಹ ವರ್ಷದಲ್ಲಿ ಮೈತ್ರಿಯ ಅಗತ್ಯ ಬಿ ಜೆ ಪಿಗೂ ಇತ್ತು ಅನಿಸುತ್ತಲ್ವಾ? ಶಶಿಶೇಖರ್ ಲಗ್ನ ಆಗಬೇಕಾದ್ರೆ ಇಬ್ರಿಗೂ ಕೂಡ ಒಂದು ಅನಿವಾರ್ಯತೆ ಇರಬೇಕು. ನಿಮಗೆ ಒಪ್ಪಿಗೆಯೂ ಇರಬೇಕು, ಪಾರ್ಟ್ನರ್ ಬೇಕು ಅಂತಲೂ ಕೂಡ ಅನ್ನಿಸ್ಬೇಕು. ದೇವೇಗೌಡರಿಗೆ ಎಷ್ಟು ಅನಿವಾರ್ಯತೆ ಇದೆಯೋ ಬಿ ಜೆ ಪಿಗೂ ಅನಿವಾರ್ಯತೆ ಇದೆ. ಬಿ ಜೆ ಪಿಗೆ ಅನ್ನಿಸ್ತಾ ಇದೆ ನೋಡಿ, ಜೆ ಡಿ ಎಸ್ನ ಮೈತ್ರಿಯಿಂದ ಹಳೆ ಮೈಸೂರು ಭಾಗ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಏನೋ ಅದರಲ್ಲಿ ಲಾಭ ಆಗ್ಬಿಡುತ್ತೆ ಅಂತಕ್ಕಂಥದ್ದಿಲ್ಲ. ಯಾಕಂದರೆ ಅಲ್ಲೇನು ಜೆ ಡಿ ಎಸ್ನ ಅಸ್ತಿತ್ವವೂ ಇಲ್ಲ, ಜೆ ಡಿ ಎಸ್ನ ಪ್ರಭಾವವೂ ಇಲ್ಲ. ಆದರೆ ಹಳೆ ಮೈಸೂರಿನ ಕ್ಷೇತ್ರಗಳೇನಿವೆ, ನೀವು ಬೆಂಗಳೂರು ನಗರ ಭಾಗಗಳಲ್ಲಿ ಕೆಲವು ಕಡೆ ಬಿಟ್ಟರೆ ಹಳೆ ಮೈಸೂರಿನ ಕ್ಷೇತ್ರಗಳೇನಿವೆ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಚಾಮರಾಜನಗರದಲ್ಲಿ ಜೆ ಡಿ ಎಸ್ನ ಪ್ರಭಾವ ಸ್ವಲ್ಪ ಕಡಿಮೆ ಇದೆ. ಈ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಅನಿಸ್ತಾ ಇದೆ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಬೇಕಾದ್ರೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಆಗಬೇಕು. ಬಿ ಜೆ ಪಿ ಜೆ ಡಿ ಎಸ್ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರೆ ನೇರ ಲಾಭ ವಿಧಾನಸಭಾ ಚುನಾವಣೆಯಲ್ಲಿ ಆದಂತೆ ಕಾಂಗ್ರೆಸ್ಗಾಗತ್ತೆ. ಹೀಗಾಗಿ ಕಾಂಗ್ರೆಸ್ನ ಸೀಟ್ಗಳನ್ನು ಕಡಿಮೆ ಮಾಡಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿ ಅನಿವಾರ್ಯ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಂತಿದೆ. ಕರ್ನಾಟಕದ ಬಿ ಜೆ ಪಿ ನಾಯಕರ ಒಪ್ಪಿಗೆ ತೆಗೆದುಕೊಂಡಿದ್ದಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಕನ್ಸಲ್ಟೇಷನ್ ಮಾಡಿದ್ದಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಬಿ ಜೆ ಪಿ ಹೈಕಮಾಂಡ್ಗೆ ಅನ್ನಿಸ್ತಾ ಇದೆ ಈಗ ಜೆ ಡಿ ಎಸ್ ಜೊತೆ ಹೋದರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಸೀಟ್ಗಳನ್ನು ಕಡಿಮೆ ಮಾಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.